ಲಬ್ಧಾನುಮತಿ ಆಹಾ ಸರಿ, ಅನುಮತಿಯನ್ನು ಪಡೆದವನಾಗಿ ಅದಕ್ಕೆ ಕೇಳ್ತಾ ಇದ್ದಾನೆ. ಶಿಲ್ಕಶಾಲಾ ವೆಚ್ಚ ದಾಲ್ಭ್ಯನ್ ಕೇಳ್ತಾ ಇದ್ದಾನೆ. ದಾಲ್ಭ್ಯ ಪ್ರಶ್ನೆ ಮಾಡಿಸ್ಕೋಬೇಕಾದ್ರು, ಪ್ರಶ್ನೆ ಮಾಡ್ತಾ ಇರೋನು ಶಿಲ್ಕಶಾಲಾ ವೆಚ್ಚ. ಕಾ ಸಾಮ್ನ ಪ್ರಕೃತತ್ವಾದ ಉಜ್ಜೀಸಸ್ಯ ಸಾಮಕ್ಕೆ ಯಾವ್ದು ಗತಿ ಅಂತ. ಸಾಮ ಅಂದ್ರೆ ಇಲ್ಲೇನು ಪ್ರಕೃತವಾದದ್ದು ಉದ್ಗೀತ. ಉದ್ಗೀತಕ್ಕೆ ಯಾವ್ದು ಗತಿ ಅಂದ್ರೆ ಸಾಮಕ್ಕೆ ಅಂದ್ರೆ ಇಡೀ ಸಾಮವೇದ ಗತಿ ಅಂತ ಅರ್ಥ ಅಲ್ಲ. ಸಾಮನ ಅಂದ್ರೆ ಸಾಮಕ್ಕೆ ಅಂದ್ರೆ ಸಾಮವೇದಕ್ಕೆ ಎಲ್ಲ ಸಾಮರಕ್ಕೂ ಅಂತ ಅರ್ಥ ಅಲ್ಲ. ಪ್ರಕೃತ ಕಾಂಟೆಕ್ಸ್ಟ್ ಅಂದ್ರೆ ಉದ್ಗೀತ. ಉದ್ಗೀತಕ್ಕೆ ಯಾವ್ದು ಗತಿಪ ಅಂತ ಕೇಳ್ತಾ ಇದ್ದಾನೆ. ಉದ್ಗೀತೋ ಹಿ ಅತ್ರ ಉಪಾಸ್ಯತ್ವೇನ ಪ್ರಕೃತಃ. ಉದ್ಗೀತವು ಇಲ್ಲಿ ಉಪಾಸ್ಯವಾಗಿ ಪ್ರಕೃತವಾಗಿದೆ ಅಲ್ವೇ. ಅತ್ರ ಅಂದ್ರೆ ಇಲ್ಲಿ ಯಾಕೆ ತಲುಪು ಇಲ್ಲಿ ಅಂದ್ರೆ ಈ ಪ್ರಕರಣದಲ್ಲಿ ಉಪಾಸ್ಯತ್ವೇನ ಉಪಾಸನೆ ಮಾಡಬೇಕಾದಿದ್ದಾಗಿ ಅದು ಪ್ರಕೃತವಾಗಿದೆ ಅದನ್ನು ಹೇಳಬೇಕು ಹೊರಟಿದೆ. ಪರೋವರೀಯಾಂಶಂ ಉದ್ಗೀತಂ ಗಿಜ ರಕ್ಷತಿ. ಈ ಉದ್ಗೀತ ಇದೆಯಲ್ಲ, ಉದ್ಗೀತನೇನೋ ಓಂಕಾರ, ಅದು ಪರೋವರೀಯಾಂಶ ಏನೋ ದಿನದಿನಕ್ಕೂ ಹೆಚ್ಚೆಚ್ಚಾಗಿ ಇರತಕ್ಕಂತಹ ಫಲವನ್ನು ಕೊಡೋದು. ಸ್ವರೂಪದಲ್ಲೂ ಮಹತ್ತರವಾಗಿದೆ, ಫಲವನ್ನು ಕೂಡ ಉದ್ಗೀತ ಉಪಾಸನೆ ಮಾಡಿಸಿ ಮಾಡಿಸಿ ಮಾಡಿದಷ್ಟು ಬಹಳ ದೊಡ್ಡ ದೊಡ್ಡ ಫಲ ಆಗ್ತಾ ಹೋಗುತ್ತೆ. ಪರಹ ಬರೀ ಪರಹ ಮುಂದೆ ಹೆಚ್ಚೆಚ್ಚಾಗೋದೇ ಪರೋವರಿಯ ಅಂತ. ಗತಿ ಆಶ್ರಯ, ಗತಿ ಆಶ್ರಯ. ಉದ್ಗೀತಕ್ಕೆ ಗತಿ ಯಾವುದು, ಆಶ್ರಯ ಯಾವುದು, ನೆಲೆ ಯಾವುದು ಅಂದ. ಅದಕ್ಕೆ ಹೇಳ್ತಾನೆ ಅಂದ್ರೆ ಪರಾಯಣ ಮಿತ್ಯೇದು, ಪರಾಯಣ ಮಿತ್ಯೇದು ಆಶ್ರಯ ಆಧಾರ ಅಂತ ಅರ್ಥ. ಇತ್ಯೇತದ್ರೆ ಇತ್ಯರ್ಥ ಅಂದ. ಏವಂ ಪೃಷ್ಟೋ ದಾಲ್ಭ್ಯಾವಾಚ ಸ್ವರ ಇತಿ. ಏವಂ ಪೃಷ್ಟೋ ದಾಲ್ಭ್ಯಾವಾಚ ಸ್ವರ ಇತಿ. ಈ ರೀತಿ ಕೇಳಿಸಿಕೊಂಡಂತಹ ದಾಲ್ಭ್ಯ ಹೇಳ್ತಾನೆ ಸ್ವರ ಕಣೀಯ. ಸ್ವರ ಮೇನ ಇಲ್ಲಿ ಸಾಮವೇದ ಅಂತ ಇದು ಕೃಷ್ಣ ಪ್ರಥಮ ಮಧ್ಯಮ ದ್ವಿತೀಯ ಇದೆಯಲ್ಲ ಅವುಗಳನ್ನ ಸ್ವರ ಅನ್ನೋದು. ಸಂಗೀತದಲ್ಲಿ ಹೇಳಿ ಸರಿಗಮ ಪದನೇ ಸ್ವರ ಅಂತಾರ. ಸಾಮವೇದಲ್ಲೂ ಕೂಡ ಅದನ್ನು ಬೇರೆ ಸ್ವಾಮಿಗಳು ಪ್ರಸಿದ್ಧ ಸ್ವರಗಳನ್ನೇ ಸ್ವಾಮಿಗಳು ಯಮ ಎಂದು ಕರೆಯುತ್ತಾರೆ. ಸ್ವರ ಅಂದ್ರೆ ಉದಾತ್ತ ಉದಾತ್ತ ಅಲ್ಲ, ಸ್ವರ ಅಂದ್ರೆ ಅಚ್ಚು ಅಲ್ಲ. ಐ ಆ ಐ ಉಣ ಐಯೋಚಿಲ್ಲ ಆ ಅಚ್ಚು ಸ್ವರ ಅಂತಿಲ್ಲ. ಉದಾತ್ತ ಉದಾತ್ತನು ಸ್ವರ ಅಂತಿಲ್ಲ. ಸ್ವರ ಅಂದ್ರೆ ಇಲ್ಲಿ ಓಂಕಾರ ಸ್ವರ ಅಂತಿಲ್ಲ. ಓಂಕಾರಕ್ಕೆ ಸಾಮಕ್ಕೆ ಸ್ವರ ಅಂದ್ರೆ ಅದರ ಇದು ಸರಿಗಮ ಸಂಗೀತಗಾರರು ಹೇಗೆ ಹೇಳ್ತಾರೆ ಆ ರೀತಿ ಯಮ ಅಂತ ಹೇಳ್ತಾರಲ್ಲ ಅದನ್ನೇ ಸ್ವರ ಅಂತ ಇದ್ದಾನೆ. ಏವಂ ಪೃಷ್ಟೋ ದಾಲ್ಭ್ಯೋವಾಚ ಸ್ವರ ಇದೆ. ಏವಂ ಪೃಷ್ಟೋ ದಾಲ್ಭ್ಯೋವಾಚ ಈ ರೀತಿ ಕೇಳಿಸಿಕೊಂಡಂತಹ ದಾಲ್ಭ್ಯ ಅಂದ್ರೆ ಸ್ವರವೇ ಅದಕ್ಕೆ ಗತಿ. ಸ್ವರಾತ್ಮಕತ್ವ ಸಾಮ್ನ, ಸ್ವರಾತ್ಮಕತ್ವ ಸಾಮ್ನ. ಸ್ವರರಹಿತವಾದ ಹಕ್ಕ ಆಗುತ್ತೆ, ಸ್ವರ ಸಹಿತವಾದ ಸಾಮ್ಯ ಆಗುತ್ತೆ. ಸ್ವರ ಬರೀ ಸಾಹಿತ್ಯ ಹೇಳಬೇಕು, ಆಡಿಸಿ ತಿಳಿಸೋದ ಜಗದೋದ್ಧಾರನ ಅಂತಂದ್ರೆ ಬರೀ ಹಾಡಾಗುತ್ತೆ. ಅದಕ್ಕೆ ಸ್ವರಗಳನ್ನು ಹಾಕೊಂಡು ಹೇಳಿದ್ರೆ ಅದು ಸಂಗೀತವಾಗುತ್ತೆ, ಅದು ಇದು ಇದಾಗುತ್ತೆ. ಬರೀ ಸಾಹಿತ್ಯ ಹೇಳೋದು ಬೇರೆ, ಸಾಹಿತ್ಯಕ್ಕೆ ಸಂಗೀತದ ಮೆರಕು ಕೊಡೋದು ಬೇರೆ. ಸುಮ್ಮನೆ ಇವಾಗ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್ ಅಂತ ಹೇಳಿದ್ರೆ ಸ್ತೋತ್ರ ಆಗುತ್ತೆ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್ ಅವರು ಅದಕ್ಕೆ ಇದೆಲ್ಲ ಹಾಕೊಂಡು ಎಲ್ಲೆಲ್ಲಿ ಎಳಿಬೇಕು, ಎಲ್ಲಿ ಕೆಳಬಾರ್ಬೇಕು, ಏನ್ ಮಾಡ್ಬೇಕು ಎಲ್ಲ ಸಂಗೀತಕ್ಕಾದ್ರು ಅದಕ್ಕೆ ಮೆರಗು ಕೊಡ್ತಾರೆ. ಅದ್ರ ಮಧ್ಯೆ ಅದೆಲ್ಲ ಹಾಕೊಂಡು ಆರೋಹ ಅವರೋಹಾದಿಗಳನ್ನ ಹಾಕೊಂಡು ಅದು ಸ್ವರ. ಸಾಮು ಸ್ವರ ಅಂದ್ರೆ ಸಾಮವೇದ ಸ್ವರಾತ್ಮಕವಾಗಿದೆ. ಯೋ ಯದಾತ್ಮಕ ಸಹ ತದ್ಗತಿ, ಯೋ ಯದಾತ್ಮಕ ಸಹ ತದ್ಗತಿ. ಯದಾಶ್ರೇಷ್ಠ ಭವತಿ ಇತಿ ಯುಕ್ತಂ. ಯದಾಶ್ರೇಷ್ಠ ಭವತಿ ಇತಿ ಯುಕ್ತಂ. ಯಾವುದು ಯಾವ ಸ್ವರೂಪದ್ದಾಗಿದೆಯೋ ಅದೇ ಅದಕ್ಕೆ ಗತಿಯಾಗಿರುತ್ತೆ. ಇವಾಗ ಪಂಚೆಯು ನೂಲಿನ ಸ್ವರೂಪ, ಹತ್ತಿ ಸ್ವರೂಪ ಅದು ಅದೇ ಗತಿ ಆಗುತ್ತೆ. ಪಂಚೆ ಬೇರೆ ನೂಲು ಹತ್ತಿ ಬಿಟ್ಟಿಲ್ಲ. ಅದು ಯದಾತ್ಮಕ ವಸ್ತ್ರಸ್ಯ
ತಂತ್ವಾತ್ಮಕತ್ವಂ ಕಾರ್ಪಾಸಾತ್ಮಕತ್ವಾ ತದೇವ ಸ್ವರೂಪಂ ಅಂತ ಹೇಳ್ತಾರೆ. ಹಾಗೆ ಇದು ಸಾಮಕ್ಕೆ ಆರೋಹ ಅವರೋಹ ಅದೇನ ಅದೇ ಅದು ಸ್ವರೂಪ ಆದ್ರೂ ಅದನ್ನೇ ಗತಿ ಅದನ್ನೇ ಆಶ್ರಯ ಅಂತ ಹೇಳ್ತಾ ಇದ್ದಾರೆ. ಅದೇ ಯುಕ್ತವಾಗಿ ಮೃದಾಶ್ರಯವ ಘಟಾದಿ ಘಟಾದಿ ಆಗಿತ್ತು ಪಟ ಅಲ್ಲ ಘಟಾದಿ ಮಣ್ಣೆ ಮುಂತಾದವುಗಳು ಹೇಗೆ ಘಟಾದಿಗಳಿಗೆ ಆಶ್ರಯ ಆಗಿದೆ ಗಡಿಗೆ ಕುಡಿಕೆ ಮಡಿಕೆಗಳ ಆಶ್ರಯ ಯಾವುದು ಮಣ್ಣು. ಅದೇ ರೀತಿ ಸಾಮಕ್ಕೆ ಆಶ್ರಯ ಸ್ವರ. ಸ್ವರಸ್ಯ ಕಾಗದಿರ್ತಿ ಸ್ವರಸ್ಯ ಕಾಗದಿರ್ತಿ ಸ್ವರ ಅರೋಹ ಅವರೋಹಾದಿ ಸ್ವರ ಮಾಡ್ತಾರಲ್ಲ ಅದನ್ನ ಎಳೆಯೋದು ಎಲ್ಲಿ ಎಳೆಯೋದು ಎಲ್ಲಿ ಮಾಡೋದು ಅದಕ್ಕೆ ಗತಿ ಯಾವುದು ಪ್ರಾಣ. ಪ್ರಾಣ ಇದು ಹೋಗುವಾಚ ಪ್ರಾಣ ಇದು ಹೋಗುವಾಚ ಪ್ರಾಣಶಕ್ತಿ ಇದನ್ನೇ ಮಾಡಕ್ಕಾಗೋದು. ತುಂಬಾ ಸುಸ್ತಾಗುತ್ತೆ ಅಂದ್ರೆ ಪ್ರಾಣಶಕ್ತಿ ಇದೆ ಇದು ನನ್ಗೆ ಹೇಳಕ್ಕಾಗಲ್ಲಪ್ಪ ಮಾತಾಡಕ್ಕೆ ಆಗಲ್ಲಪ್ಪ ಅದನ್ನ ಆಗೋಲ್ಲಪ್ಪ ಅಂತ ಪ್ರಾಣಶಕ್ತಿ ಅದ್ರಲ್ಲಿ ಪ್ರಾಣದ ಜ್ಞಾನ ಶಕ್ತಿ ಕೊಟ್ಟೆ ಜೋರಾಗಿ ಕೃಷ್ಣ ಕೌಂಚದ ಇದರಲ್ಲಿ ಧ್ವನಿಯಲ್ಲಿ ಏನು ಕಿಲೋಮೀಟರ್ ದೂರ ಕೇಳಿದಪ್ಪ ಅವ್ರು ಹೇಳ್ತಾರೆ ಹೇಳ್ತಿದ್ದಲ್ಲ ಕೃಷ್ಣ ಅದು ಮೈಕ್ ಮೇಲೆ ಕೊಟ್ಟಿದ್ದಾರೆ ಶ್ಯಾಮ ಹೊಸಳ್ಳಿ ಇವರಲ್ಲ ಆ ಮೆಟ್ಲಿ ಮೇಲೆ ನಿಮ್ಗೆ ಕೇಳ್ತಾ ಇದ್ರು ಏನು ಭಾಳ ಚೆನ್ನಾಗಿ ಹಾಡ್ತಿದ್ದಾರೆ ಸಂಗೀತ ಯಾವುದು ಅಂತ ಹೇಳ್ಬಿಟ್ಟು ಒಂದು ದತ್ತ ಹದಿನೈದು ಇಪ್ಪತ್ತು ಜನ ಏನು ಅಲ್ಲಿ ನಿಂತ್ಕೊಂಡಿದ್ದಾರೆ ನಡ್ತಿದ್ರೆ ಇಲ್ಲ ಅದು ಕೇಳ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಇದು ಅದಕ್ಕೆ ಬಂದಿದ್ದೀವಿ ಸಾಮ ಸಾಮವನ್ನ ಒಂದು ಗಾಯ ಮಾಡ್ತಿದ್ದ ಕೃಷ್ಣ ತುಂಬಾ ಚೆನ್ನಾಗಿ ಗಾಯ ಮಾಡ್ತಿದ್ದ ನಮ್ಮದು ಬಹಳ ಏನ್ ಮುಷ್ಟಿದೆ ಸಾಮಾನ್ಯ ಮುಂಚೆ ಸಾಮ ಕಳಿಸಿದ್ದಲ್ಲ ನಾವು ಗೋಲ್ ಸಲ ಮಾಡು ಅಲ್ಲ ಹೋಗಕ್ ಬಂದಿದ್ದಲ್ಲ ಆ ತರ ಕೇಳಿಸ್ತಾ ಇದ್ವಿ ಎಂತ ಸಾಮ ಇದು ಅಂತ ಇದು ಅವ್ನು ತುಂಬಾ ಚೆನ್ನಾಗಿ ಓ ಹಿಂಗು ಹೇಳ ಬರ್ತ ಸಾಮಾನ್ ಅಂತ ಅವಾಗ ಪ್ರಾಣಕ್ಕೆ ಪ್ರಾಣಿಸ್ತಿತ್ತ ಆಗತಿರ್ಲಿ ಪ್ರಾಣ ನಿಷ್ಪದ್ಯೋನಿ ಯಾವುದು ಗತಿ ಅನ್ನಮಿತಿ ಹೋವಾಚ ಅನ್ನಮಿತಿ ಹೋವಾಚ ಅದಕ್ಕೆ ಗತಿ ಬಾಲ್ಮುಳಿದ್ರು ಹೇಳ್ತಾರಲ್ಲ ಹೇಳ ಪ್ರಾಣ ಚೆನ್ನ ಊಟ ಮಾಡಿ ಸುಪ್ಪ ಗಿಪ್ಪ ಚೆನ್ನ ಬೆಳ್ಳಿನ ಬರುತ್ತೆ 83 ಕೆಜಿ 85 ಕೆಜಿ ಚೆನ್ನಾಗ ಅನ್ನವೇ ಪ್ರಾಣಕ್ಕೆ ಆಶ್ರಯ ಅಂತ ಅನ್ನಾವಷ್ಟಂಭೋ ಪ್ರಾಣ ಅನ್ನಾವಷ್ಟಂಭೋ ಪ್ರಾಣ ಅನ್ನವನ್ನು ಆಶ್ರಯಿಸ್ಕೊಂಡು ಅವಷ್ಟಂಭ ಅಂತ ಕಟ್ಕೊಂಡಿದೆ ಅಂತ ಅನ್ನನ ದಾಮ ಅನ್ನ ಇಲ್ಲ ಅಂದ್ರೆ ಪ್ರಾಣ ಒಳಗೋಗ್ಬಿಡುತ್ತೆ ಚೆನ್ನಾಗಿ ಟೈಮ್ ಟು ಟೈಮ್ ಅನ್ನ ಕೊಡ್ತಿದ್ದೆ ಅದು ಅನ್ನವೋ ಅಲ್ಲ ನ್ಯೂಟ್ರಿಷನ್ ಚೆನ್ನಾಗಿ ಸಾರವತ್ತರಾಗಿರ್ತಕ್ಕಂತಹ ಅನ್ನ ಕೊಡ್ತಿದ್ರೆ ನುಚ್ಚುಂಡೆ ಒಳ್ಳೆ ಇದು ತುಪ್ಪದ್ದು ಬೇರೆ ಬೇರೆ ಬೆಳಗ್ಗೆ ಮಾಡಿದಂತ ಒಳ್ಳೆ ಬೀಜ ಕೊಟ್ಟರು ಅವಾಗ ಅದಕ್ಕೆ ಸಣ್ಣ ತುಪ್ಪ ಹಾಕೊಂಡು ಮೊಸರು ಹಾಕೊಂಡು ಹಾಕೊಂಡು ಹೊಡಿತಾ ಇದ್ರೆ ಅದು ಶುಗರ್ ಗೀಜರ್ ಇರಬಾರ್ದು ಕಾಯಿಲೆ ಗೀರಿ ಹೋದ್ರೆ ಒಳ್ಳೆ ದಟ್ಟ ಬೇಷ್ಟ ಆಗ್ಬಿಡ್ತಾರೆ ಉಪ್ಪರ ಬಿಡ್ತಾರೆ ಅನ್ನವನ್ನು ಅವಷ್ಟಂಭ ತೇಜು ಅವಷ್ಟಂಭ ಸಣ್ಣ ಹಿಡ್ಕೊಂಡಿದೆ ಅನ್ನವನ್ನು ಹಿಡ್ಕೊಂಡು ಚೆನ್ನಾಗಿ ಬೆಳೀತಾ ಇದೆ ಒಂದೊಂದು ಅಂಗವು ಕೂಡ 10-15 ಕೆಜಿ ಪ್ರಾಣ ಹಾರತೆ ಅನ್ನೋದೇ ವೈ ಪ್ರಾಣ ಹಾರತೆ ಅನ್ನೋದು ಇದೆ ಅನ್ನವಿದೆ ಹೋದ್ರೆ ಪ್ರಾಣ ಒಳಕಲಾಗ್ಬಿಡುತ್ತೆ ಚಕ್ಕೆ ಆಗ್ಬಿಡುತ್ತೆ ಪ್ರಾಣ ದಾರ ಅನ್ನ ಕೊಟ್ಟು ಅನ್ನ ಕೊಟ್ಟು ಸಾಯಿದೆ ಅನ್ನ ಅನ್ನೋದು ಪ್ರಾಣಂದೇ ಇದು ಸುತ್ತದು ಪ್ರಾಣ ಸ್ವತ್ತು ಪ್ರಾಣ ಕೊಡದೆ ಹೋದ್ರೆ ಪ್ರಾಣ ಹೆಂಗಿರ್ತಾನೆ ಅದರಿಂದ ಅನ್ನವಿದೆ ಹೋದ್ರೆ ಪ್ರಾಣ ಒಣಕಲಾಗ್ಬಿಡ್ತಾನೆ ಅದ್ರ ಹಾಗೆ ಪ್ರಾಣದ ಜೊತೆ ಅನ್ನ ಪೂಜಿತಿ ಕೊಳಸೋಗ್ಬಿಡುತ್ತೆ ಪ್ರಾಣದ ಜೊತೆ ಅನ್ನ ಕೆಟ್ಟೋಗುತ್ತೆ ಅನ್ನದ ಜೊತೆ ಪ್ರಾಣ ಒಣಕಲಾಗ್ತಾರೆ ಅನ್ನ ಪ್ರಾಣಗಳು ಬಹಳ ಅವಿನಾಭಾವ ಸಂಬಂಧ ಇದೆ ಚೆನ್ನಾಗಿ ಅನ್ನವನ್ನು ಅವಲಂಬಿಸಿಕೊಂಡೆ ಪ್ರಾಣ ಬದುಕೊಂಡಿರೋದು ಪ್ರಾಣ ಅಗ್ನಿ ಶೋಮಾತ್ಮಕ ಅಂತ ಅಗ್ನಿ ಪ್ರಾಣರೂಪ ಅಗ್ನಿ ಆದಿತ್ಯ ಅನ್ನ ಅತ್ರು ರೈ ಸೋಮ ಚಂದ್ರ ಅನ್ನ ಅನ್ನಂದಾಮಿಚ ಅನ್ನವೇ ಹಕ್ಕ ಅಂತ ಇನ್ನೊಂದ್ ಕಡೆ ಇದೆ ದಾಮನ ಅನ್ನೂ ಕಟ್ಬಿಡಿಸೋದು ಇದೆ ಅಟ್ಟ ಚಿಂತ ಇದ್ರೆ ಗತಿ ಯಾವುದು ನೆಲೆ ಯಾವುದು ಅಂದ್ರೆ ಆಪೈತಿ ಹೋವಾಚ ಆಪೈತಿ ಹೋವಾಚ ನೀರಿದ್ದೆ ಹೋದ್ರೆ ಅನ್ನ ಬೆಳೆಯುತ್ತೆ ನೀರೇ ಇಲ್ಲ ಅಂದ್ರೆ ಏನು ಬೆಳೆಯಲ್ಲ ನೀರೇ ನೀರಿನ ರೂಪಾಂತರ ಅಕ್ಕಿ ಗೋಧಿ ಕಡ್ಲೆ ಹೆಸರು ತೊಗರಿ ಏನಾದ್ರು ನೀರಿಂದ ಬೆಳಿಬೇಕು ನೀರೇ ಮೂಲ ರೂಪ ಅನ್ನಕ್ಕೆ ನೀರ್ಲೇ ಅನ್ನ ಬೆಳೆಯೋರು ಎತ್ತ ಕೊಚ ವರ್ಷದಿ ಅದೇ ಹೂಷ್ಠ ಮಣ್ಣಮ್ಮ ಅವರಿ ಎಲ್ಲ ಮಳೆ ಆಯ್ತು ಅಂದ್ರೆ ಸಮೃದ್ಧಿ ಅನ್ನ ಬಿಡುತ್ತೆ ಯದಾತ್ಮಿ ಕಾಮಾಯನ್ನ ಯಶೇಚ್ಛ ಅನ್ನ ಭವಿಷ್ಯತಿ ಎಷ್ಟು ಬೇಕೋ ಅಷ್ಟ ಅನ್ನಕ್ಕೆ ನೆಲೆ ಆಶ್ರಯ ಆಧಾರ ಏನೋ ಆಯ್ತು ಆಪೈತಿ ಹೋಗಾಚ ಅಪ್ಸಂಭವತ್ವಾದ ಅನ್ನಸ್ಯ ಅಪ್ಸಂಭವಾನೇನೋ
ನೀರಿನಿಂದ ಹುಟ್ಟಿದ್ದು. ಅಸಂಭವತ್ವ ಸಮಾಸ ಆಪಃ ಸಂಭವಃ ಯಸ್ಯ ಅನ್ನಸ್ಯ ಸದಿದಮನ್ನಂ ಅಪಸಂಭವಂ. ಆಪಃ ಸಂಭವಃ ಆಪಃ ಸ್ತ್ರೀಲಿಂಗ ಸಂಭವಃ ಪುಲ್ಲಿಂಗ. ಸಂಭವಃ ಯಸ್ಯ ಅನ್ನಸ್ಯ ಸದಿದಮನ್ನಂ ಅಪಸಂಭವಂ. ಅಪಸಂಭವಂ ಅನ್ನಭೇದನ ಅಪಸಂಭವಸ್ಯ ಭಾವಃ ಅಪಸಂಭವತ್ವಾತ್ ತ್ವಂ ತಸ್ಮಾತ್ ಅಪಸಂಭವತ್ವಾತ್. ನೀರಿಗೇನ್ ಕಚೆ ನೀರಲ್ಲಿ ಟ್ಯಾಂಕ್ ಯಾವ್ದಂದ್ರೆ 100 ರೂಪಾಯಿ ಟ್ಯಾಂಕು ಮೇಲೆ ದಬ್ಬ 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 ಸುರಿಸ್ತಾರೆ. 97 ಮಳೆ ಕ್ರೌಡ್ ಬ್ಲಾಸ್ಟ್ ಆಗ್ಬಿಟ್ರೆ ಹೆಂಗ್ ಮಳೆ ಬರ್ತೆ ಗೊತ್ತಾ? ಊರು ಊರು ಸೇರೆ ಹೋಗ್ಬಿಡುತ್ತೆ. ಬೆಂಗಳೂರಲ್ಲಿ ಏನಾದ್ರೂ ಕ್ರೌಡ್ ಬ್ಲಾಸ್ಟ್ ಆಗ್ಬೇಕು ಇದ್ರಲ್ಲಿ ಆಷಾಢ ಮಾಸದಲ್ಲಿ ಇದರಲ್ಲಿ ಜಿಲ್ಲೆ ಆಗ್ಬಿಟ್ಟಲ್ಲಿ ಅದುವರೆ 3 ದಿವಸ ಕ್ರೌಡ್ ಹೊಡೆದು ಬಿಡ್ತದೆ. ಬೆಂಗಳೂರು ಫುಲ್ 15 ನೀರು ನಿಂತು ಬಿಡುತ್ತೆ. ಹಾಗೆ ಹೌದು, ಹಾಗೆ 2/3 ಗೊಟ್ಟಕ್ಕೆ ಜನ ಗತಿ ಸ್ವರ್ಗಲೋಕ. ನೀರಿಗೆ ನೀರಿಗೆ ಗತಿ ಸ್ವರ್ಗಲೋಕ. ಯಾಕೆ ಸೂರ್ಯ ನವ ಬಂದ್ಬಿಡ್ತಾರೆ ಬಾಯಿಲಿ ಏನ್ ಮಾಡ್ತಾರಲ್ಲ ದಿನ ಪೃಷ್ಠ ಸುರಿಯತ್ತೆ ತೋರಿಸ್ಕೋಬೇಕಲ್ಲ ಬಂದು ಬರುತ್ತೆ. ಭವಿಷ್ಯ ಲೋಕಸ್ಯ ಕಾಗದ ರೀತಿ ಪೃಷ್ಠ ದಾಲ್ವ್ಯವಾಚ. ಆ ಲೋಕಕ್ಕೆ ಏನ್ ಕೃತಿ ಆದಿ ಯಾವ್ದ್ರ ಮೇಲೆ ನಿಂತ್ಕೊಂಡಿದೆ ಅದಕ್ಕೆ ಯಾವ್ದು ಆಧಾರ ಅಂತ ಇರಿಸಿಕೇಳಿಸಿಕೊಂಡಂತಹ ದಾಲ್ವೆ ಹೇಳ್ತಿದ್ದಾರೆ. ಏನ್ ಮಾರಾಯ ಏ ಹಿಂದಕ್ಕೆ ಮಾಡ್ಕೊಂಡಿದ್ದಲ್ಲ ಯಾಕೋ. ಸ್ವರ್ಗಂ ಅಮುಂ ಲೋಕಂ ಅತೀತ್ಯ ಸ್ವರ್ಗಂ ಅಮುಂ ಲೋಕಂ ಅತೀತ್ಯ ಆಶ್ರಯಾಂತರಂ ಸಾಮನನಯೇ ಆಶ್ರಯಾಂತರಂ ಸಾಮನನಯೇ ಕಶ್ಚಿದಿತಿಹ ಉವಾಚ ಆಹ ಕಶ್ಚಿದಿತಿಹ ಉವಾಚ ಆಹ. ಏ ಶಿಲಕಾಚ ಸ್ವರ್ಗಲೋಕ ಮೀರಿ ಹೋಗ್ಬಾರ್ದು. ಸ್ವರ್ಗಲೋಕ ಎಲ್ಲಕ್ಕೂ ಆಧಾರ, ಅದಕ್ಕೆ ಯಾವ್ದು ಆಧಾರ ಕೇಳ್ಬೇಡ. ಒಪ್ಪು ಸ್ವರ್ಗ ಅಮುಂ ಲೋಕಂ ಅತೀತ್ಯ ಆ ಲೋಕವನ್ನು ದಾಟಿ ಮೀರಿ ಅದಕ್ಕೂ ಇನ್ನೊಂದು ಆಶ್ರಯ ಯಾವುದೋ ಒಂದು ಸಾಮ ಇದೆ ಅಂತ ಹೇಳಿ ಆಶ್ರಯಾಂತರಂ ಸಾಮ ಇನ್ನೊಂದು ಆಶ್ರಯ ಸಾಮ ಇದೆ ಉದ್ಗಿಸಿ ಇದೆ ಅಂತ ಹೇಳಿ ಈ ರೀತಿ ತಗೊಂಡು ಹೋಗ್ಬಾರ್ದು ಅಂತ ಹೇಳಿ ದಾಲ್ಭ್ಯ ಹೇಳ್ದ. ತಪ್ಪಪ್ಪ, ಸ್ವರ್ಗಲೋಕಕ್ಕೆ ಇನ್ನೊಂದು ಆಧಾರ ಆಶ್ರಯ ನೆಲೆ ಇಲ್ಲ, ಸ್ವರ್ಗವೇ ಎಲ್ಲಕ್ಕೂ ಆಧಾರ ಆಶ್ರಯ ನೆಲೆಯಾಗಿದೆ ಎಂದ. ಅತ ವಯಮಿ ಸ್ವರ್ಗಂ ಲೋಕಂ ಸಾಮ ಅಭಿಸಂಸ್ಥಾಪಯಾಮಃ. ನಾವು ಸಾಮವನ್ನ ಸ್ವರ್ಗಲೋಕಕ್ಕೆ ನಿಲ್ಲಿಸ್ಬಿಡಿ. ಸಾಮ ಹೇಳುವಾಗಲೂ ಸ್ವರ್ಗಲೋಕದ ಅನುಭವ ಆಗತ್ತೆ. ಅನ್ನದಾತಾ ಇದ್ದೆ ಸಾಮ ದಾನ ಮಾಡ್ತಾ ಇದ್ರೆ ತನ್ಮಯತೆಯಿಂದ ಸ್ವರ್ಗಲೋಕ ಅನುಭವ ಸ್ವರ್ಗಾನಂದ ಆಗತ್ತಂತೆ. ಇದರಲ್ಲಿ ಗಾನದಲ್ಲಿ ಆ ತಲ್ಲಿರುತ್ತೆ ತಂದ್ಕೊಂಡು ತಂದ್ಕೊಂಡು ಹಾಡ್ತಾ 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 ಮೈಯೇ ಮರೆತು ಬಿಟ್ಟು ಸ್ವರ್ಗಲೋಕ ಆನಂದವನ್ನು ಮುಗಿಸ್ಬಿಡ್ತಾರಂತೆ ಗಾನ ಮಾಡೋರು. ಅಂಥ ವಿಶೇಷ ಇದೆ, ಅದೇ ಸ್ವರ್ಗಲೋಕ ಪ್ರತಿಷ್ಠವಾಗಿದೆ, ಸ್ವರ್ಗಲೋಕಾತ್ಮಕವಾಗಿದೆ ಸಾಮ ಅಂತ ನಾವು ತಿಳ್ಕೊಂಡಿದ್ದೀವಿ. ಸ್ವರ್ಗ ಸಂಸ್ಥಾವಂ ಸ್ವರ್ಗ ಸ್ವರ್ಗತ್ವೇನ ಸಂಸ್ಥಾವನಂ ಸ್ವರ್ಗ ಸಂಸ್ಥಾವನಂ ಸ್ವರ್ಗತ್ವೇನ ಸಂಸ್ಥಾವನಂ ಸಂಸ್ಥಾವಃ ಯಸ್ಯ ತತ್ ಸಂಸ್ಥಾವಃ ಯಸ್ಯ ತತ್ ಸಾಮ ಸಾಮ ಸ್ವರ್ಗ ಸಂಸ್ಥಾವಂ ಸ್ವರ್ಗ ಸಂಸ್ಥಾವಂ ಯಸ್ಮಾತ್ ಹಿ ಯಸ್ಮಾತ್ ಸ್ವರ್ಗ ಸಂಸ್ಥಾವಂ ಒಂದೇ ಪದ. ಸ್ವರ್ಗ ಸಂಸ್ಥಾವ ಅಂದ್ರೆ ಸ್ವರ್ಗತ್ವ ಇದು ಸ್ವರ್ಗ. ಸಾಮ ಹೇಳಿದ್ರೆ ಅದು ಸ್ವರ್ಗ ಅಂತ ನಾವು ಸಂಗೀತಗಾರರಿಗೆ ಊಟನೂ ಬೇಡ ತಿಂಡಿನೂ ಬೇಡ ಸಂಗೀತ ಹೇಳ್ತಾ ಇದ್ರೆ ಸಂಗೀತ ಮಾಡ್ತಾನೇ ಅಂದವಾಗಿ ಸಂಗೀತದಲ್ಲಿ ಮುಳುಗ್ಬಿಡ್ತಾರೆ. 4-5-6 ಗಂಟೆ ಕಾಲ ಅವ್ರು ಸಂಗೀತ ಮುಳುಗ್ಬಿಡ್ತಾರೆ. ಅವರೊಂದು 5-6 ಜನ ಸೇರ್ಬಿಟ್ರಂತೋ ಇವ್ರೊಂದ್ಸಲ ಹೇಳೋದು ಅವ್ರೊಂದ್ಸಲ ಹೇಳೋದು ಅವ್ರೊಂದು ಒಬ್ರು ಅಣ್ಣ ತೇಳ್ತಾ ಇರ್ತಾರೆ ಸಂಗೀತ ಹೇಳ್ತಾ ಇದ್ದ. ಅವ್ರ ಒಳ್ಳೆ ವಿದ್ವತ್ತ ಪ್ರಕಾಂಡರ ಆಗ್ಬಿಟ್ರಂತೋ ಎಲ್ಲರೂ 4-5 ಜನರು ಸಂಗೀತದಲ್ಲಿ ಬಹಳ ಮೇಲ್ಮಟ್ಟದ ಒಂದು ಇದು ಹೊಂದಿದ್ರೆ ವಿದ್ವತ್ತಿನ ಹೊಂದಿದ್ರೆ ಅವ್ರು ಒಬ್ಬೊಬ್ರು ಹಾಡ್ತಾ ಇಂಪಾಗಿ ಹಾಡ್ತಿದ್ರೆ ಅವ್ರಿಗೆ ಜಗತ್ತೇ ಬೇಡ, ಯಾವ ಊಟ ಸಿಟ್ಟರು ಬೇಡ. ಸ್ವರ್ಗದ ಅನುಭವ ಆಗುತ್ತೆ ಅವರಿಗೆ. ಹಾಗಾಗಿ ನಾವು ಸ್ವರ್ಗ ಸಂಸ್ಥಾವಂದ್ರೆ ಸ್ವರ್ಗತ್ವನ ಸ್ವರ್ಗವೆಂಬುದಾಗಿ ಹೊಗಳೋದು ಸಾಮವನ್ನೇ. ಸಾಮವೇ ಸ್ವರ್ಗ ಕಣ, ಸಾಮಗ್ರಿ ಬೇರೆ ಸ್ವರ್ಗ ಅಲ್ಲ ಅಂತ ಹೇಳಿ ಸಂಸ್ಥಾವ ಸ್ವರ್ಗತ್ವೇನ ಸಂಸ್ಥಾವನ ಸಂಸ್ಥಾ ಸ್ವರ್ಗವೆಂಬುದಾಗಿ ಹೊಗಳೋದು ಯಾವುದಕ್ಕೋ ಆ ಸಾಮ ಸ್ವರ್ಗ ಸಂಸ್ಥಾವ ಅಂತ ಶ್ರುತಿ ಹೇಳುತ್ತೆ. ಸ್ವರ್ಗೋವಿ ಲೋಕೋ ಸಾಮ ವೇದ ಇತಿ ಶ್ರುತಿ ಸ್ವರ್ಗೋವಿ ಲೋಕೋ ಸಾಮ ವೇದ ಇತಿ ಶ್ರುತಿ ಎಲ್ಲಿದೆ ಸಿಕ್ಕಿಲ್ಲ ಸ್ವಾಮಿಗಳಿಗೆ. ಅದೇ ಚೈತ್ರ ಸಂಹಿತೆ 7-5-11 ದೇವಲೋಕೋ ವಿಸಾಮ ದೇವಲೋಕ ದೇವಲೋಕೋ ವಿಸಾಮ ಸ್ವರ್ಗಲೋಕ ದೇವಲೋಕ ಒಂದೇ ಜನ ಆ ರೀತಿ ಇದೆ. ಇದು ಅರ್ಥ ಮಾತ್ರ ಇರಬೇಕು. ಸ್ವರ್ಗಲೋಕ ವಿಸಾಮ ವೇದ ಅಂತ ಸಾಮವೇದವೆಂಬುದು ಸ್ವರ್ಗಲೋಕ. ಹಾಗೆ ಭಗವಂತ
ವೇದಾನಾಂ ಸಾಮವೇದೋಸ್ಮಿ ಅಂತ ಅವನು. ವೇದಗಳು ನಾನು ಸಾಮವೇದವಾಗಿದ್ದೀನಿ ಅಂತ. ಅಷ್ಟು ಆನಂದದಾಯಕವಾಗಿರ್ತಕ್ಕಂಥ ವೇದ, ಅಷ್ಟು ವಿಶೇಷವಾದ ಆನಂದ. ಅದೇ ಸ್ವರ್ಗ ಸಂಸ್ಥೆ ಅವನು ಸ್ವರ್ಗೋಮಿ ಲೋಕವು ಸಾಮವೇದ ಶ್ರೀಯು ಸಾಮವೇದ ಅಂದ್ರೆ ಅದು ಸ್ವರ್ಗಲೋಕ ಅದು, ಅಷ್ಟು ಆನಂದ ಲೋಕ ಅಂತ. ಇನ್ನೊಂದು ದೇವಲೋಕವಿ ಸಾಮ ನಮ್ಮ ನಮ್ಮ ದೈತ್ಯ ಸಮಿತಿಯಲ್ಲೇ ಇದೆ. ಸಾಮಾನ ದೇವಲೋಕ ಅಂದ್ರೆ ಅದು ಅಷ್ಟು ಖುಷಿ ಕೊಡುವಂಥದ್ದು, ಆನಂದ ಕೊಡುವಂಥದ್ದು ಅಂತ ಈ ರೀತಿ ಹೇಳ್ತಾ ಇರೋದ್ರಿಂದ ಸ್ವರ್ಗಲೋಕದ ಮುಂದೆ ಹೋಗಬಾರ್ದಪ್ಪ, ಶಿಲ್ಕ ಶಾಲಾ ವಚ್ಚ ಸ್ವರ್ಗವೇ ಎಂಡು ಅಂತ ಅಂದ. ಅದಕ್ಕೆ ಅವನಂತಾರೆ ಮೂರ್ಧಾದೇವ್ಯಪದಿಶ್ಯತೀತಿ ಯಗುಂಭಶಿಲಕಶಾಲಾವತ್ಯಃಚೀಗ್ರಾಯನಂದಾಲ್ಭ್ಯಮುವಾಚ ಅಪ್ರತಿಷ್ಠಿತಂ ವೈತೇ ಕಿಲತಿ ಸಾಧ್ಯಸಾಮ ಯಸ್ವೇತರಹಿಬ್ರೂಯಾದ ಮೂರ್ಧಾದೇವ್ಯಪದಿಶ್ಯತೀತಿ ಮೂರ್ಧಾದೇವ್ಯಪೇದಿತಿ ತಂ ಹ ಶಿಲಕಃ ಶಾಲಾವತ್ಯಃ ಚೈಕಿತಾಯನಂ ದಾಲ್ಭ್ಯಂ ಉವಾಚ ಅಪ್ರತಿಷ್ಠಿತಂ ವೈ ಕಿಲ ತೇ ದಾಲ್ಭ್ಯ ಸಾಮ ಯಃ ತು ಏತರ್ಹಿ ಬ್ರೂಯಾತ್ ಮೂರ್ಧಾ ತೇ ವ್ಯಪತಿಷ್ಯತಿ ವಿಪತಿಷ್ಯತಿ ಇತಿ ಮೂರ್ಧಾ ತೇ ವಿಪತೇತ್ ಇತಿ. ತಗ್ಮಹಾನ ದಾಲ್ಭ್ಯವನ್ನು ಕೊಟ್ಟು ಶಿಲಕಶಾಲಾವತ್ತ ಎಂಬುದನ್ನು ಚೈಕಿತ ತಮ್ಮ ಚೈಕಿತಾಯನ ದಾಲ್ಭ್ಯಂದ ಆ ಚೈಕಿ ಚಿಕಿತಾಯ ಮಗನಾದ ದಾಲ್ಭ್ಯವನ್ನು ಕೊಟ್ಟು ಶಿಲಕಶಾಲಾವತ್ತಿ ಹೇಳಿದಾನೆ. ಹೇ ದಾಲ್ಭ್ಯ ನಿನ್ನ ಸಾಮ ನಿನ್ನ ಇದು ಅಪ್ರತಿಷ್ಠಿತವಾಯಿತು, ನೆಲೆ ನಿಲ್ಲಿದ್ದ ಅದು ಅಲ್ಲ, ಅದು ಅದು ಎಂಡ್ ಅಲ್ಲ, ಕೊನೆ ಅಲ್ಲ, ಸ್ವರ್ಗಲೋಕವೇ ಸಾಮಕ್ಕೆ ಗತಿ ಅನ್ಬೇಡ, ಅದು ಅಪ್ರತಿಷ್ಠಿತವಾದದ್ದು ನಿನ್ನ ಸಾಮ, ನೆಲೆ ನಿಲ್ಲದೇ ಇರತಕ್ಕಂಥ ಧಾಮನ್ನು ಹೇಳ್ಬಿಟ್ಟೆ. ಯಾಕಂದ್ರೆ ಎಷ್ಟೇ ಈ ಟೈಮಲ್ಲಿ ಯಾರಾದ್ರೂ ಬಂದ್ಬಿಟ್ಟು ನೀನು ಹೀಗೆ ಹೇಳ್ತಾ ಇರುವಾಗ ಸ್ವರ್ಗಲೋಕವೇ ಸಾಮಕ್ಕೆ ನೆಲೆ ಅಂತ ಇರುವಾಗ ನೀನು ತಲೆ ಬಿದ್ದೋಗ್ಲಿ ಅಂತ ಅಂದ್ಬಿಟ್ರೆ ತಲೆ ಬಿದ್ದೋಗ್ಬಿಡ್ತಿತ್ತು. ನಾನು ಹಾಗೆ ಹೇಳಲ್ಲ, ಯಾಕೆಂದ್ರೆ ನೀನು ನನಗೆ ತುಂಬ ಆತ್ಮೀಯನು, ತುಂಬ ಮಿತ್ರನಾಗಿದೆಯಾ, ಆದರೆ ಬಹಳ ಹುಷಾರಾಗಿರು, ಇದು ತುಂಬ ಡೇಂಜರು, ಸಾಮಕ್ಕೆ ಅಪಚಾರ ನೀನು ಮಾಡ್ತಾ ಇರೋದು, ಸಾಮಕ್ಕೆ ಇನ್ನೊಂದು ಇದೆ, ಸ್ವರ್ಗಲೋಕಕ್ಕೂ ಇನ್ನೊಂದು ಗತಿ ಇದೆ, ಇನ್ನೊಂದು ಆಧಾರ, ಇನ್ನೊಂದು ನೆಲೆ ಇದೆ, ಅದನ್ನು ತಿಳ್ಕೋಬೇಕು. ನಿನ್ನ ತಲೆ ಬಿದ್ದೋಗ್ಬಿಡುತ್ತೆ ಮಾರಾಯ, ಬಾಲ್ಯ ಅಪಾಯ ಸಾಮಕ್ಕೆ ಅಪಚಾರ ಮಾಡಿದ್ರೆ, ಸಾಮಕ್ಕೆ ಅಪಚಾರ ಸಾಮಕ್ಕೆ ಹೇಳ್ಕೊಳ ಒಪ್ಕೊಳ್ಳೋದಂತೆ, ಸಾಮವೇದಕ್ಕೆ ಅಪಚಾರ ಮಾಡಿದ್ರೆ ತಲೆ ಬಿದ್ದೋಯ್ತು, ಅವ್ನು ಹಾಳಾ ಹೋದ ಅಂತ ಅರ್ಥ. ಭಾರಿ ಡೇಂಜರು, ನೀನು ಹಿಂಗೆ ಮಾಡೋದು ಹೀಗೆ ತಿಳ್ಕೊಬೇಡ, ಅದು ನಿನ್ನ ತಿಳುವಳಿಕೆ ತಪ್ಪು ಅಂದ್ಬಿಟ್ಟ. ಶಿಲಕಶಾಲಾವತ್ಯ ಎಂಬುವಾತನು ಕೇಳಿದನು, ಏನ್ ಹೇಳ್ದ, ಅಪ್ರತಿಷ್ಠಿತಂ ಅಸಂಸ್ಥಿತಂ ಅಸಂಸ್ಥಿತಂ ಪ್ರತಿಷ್ಠಿತವಲ್ಲದ್ದು, ನೆಲೆ ಇಲ್ಲದ್ದು, ನೆಲೆ ಅಲ್ಲ ನೀನು ಹೇಳ್ತಾ ಇರುವ ಸಾಮಕ್ಕೆ ನೆಲೆ ಸ್ವರ್ಗಲೋಕ ಅಂದಲ್ಲ, ತಪ್ಪು, ಸಾಮಕ್ಕೆ ಸ್ವರ್ಗಲೋಕ ನೆಲೆ ಅಲ್ಲ. ಬರೋವರಿಯಸ್ತೇನ ಅಸಮಾಪ್ತ ಗತಿ ಅಸಮಾಪ್ತ ಗತಿ ಸಾಮ ಇತ್ಯರ್ಥ. ಬರೋವರಿಯಸ್ತವಾಗಿ ಹೆಚ್ಚೆಚ್ಚಾಗಿ ಹೋಗೋದು ಅನ್ನೋದ್ರಲ್ಲಿ ಆ ಸಾಮವು ಸಮಾಪ್ತವಾಗದೇ ಇರುವ ಗತಿ ಉಳ್ಳದ್ದಾಯ್ತು. ಇನ್ನೂ ಮುಂದಕ್ಕಿದೆ ಸ್ವರ್ಗಲೋಕಕ್ಕಿಂತ ಮುಂದಕ್ಕಿದೆ ಆ ನಿನ್ನ ಅಸಮಾಪ್ತ ಗತಿ, ಸಮಾಪ್ತಿ ಆಗದೇ ಇರೋ ಗತಿ ನೆಲೆ ಸಾಮ. ಹಾಗಾಯ್ತು, ನಿನ್ನ ನೀನು ಹೇಳ್ತಾ ಇರೋದು ಸರಿಯಾಗಲಿಲ್ಲ ದಾಲ್ಭ್ಯ, ಹಾಗನ್ನಬೇಡ. ವೈ ಇತಿ ಆಗಮಂ ಸ್ಮಾರಯಿಸಿಕಿಲ್ಲ, ವೈ ಇತಿ ಆಗಮಂ ಸ್ಮಾರಯಿಸಿಕಿಲ್ಲ ಇತಿ. ಆ ಸ್ಮಾರಯಿಸಿಕಿಲ್ಲ ಇತಿ ಎಲ್ಲಿ ಏನಿದೆ ಮೂರ್ತದಲ್ಲಿ ಮೂರ್ಧ ವೈಕಿಲ ವೈಕಿಲ ಅಂತ ಪದ ಇದೆಯಲ್ಲ, ಅದಕ್ಕೆ ಅರ್ಥ ಬರ್ತಾ ಶಂಕರಾಚಾರ್ಯರು ವೈ ಕಿಲ ಅನ್ನೋದು ಒಂದು ಆಗಮವನ್ನ, ಒಂದು ಪರಂಪರೆಯನ್ನ, ಒಂದು ಸಂಪ್ರದಾಯವನ್ನ ನೆನಪು ತರ್ಕೊಡ್ತಾ ಇದ್ದಾರೆ. ಈಗೊಂದೊಂದು ಪರಂಪರೆ ಇದೆ, ಈಗೊಂದು ಸಂಪ್ರದಾಯ ಇದೆಯಪ್ಪ, ಹಾಗನ್ಬೇಡ, ಸ್ವರ್ಗಲೋಕವೇ ಸಾಮಕ್ಕೆ ನೆಲೆ ತಂದ್ಬೇಡ, ಅದು ತುಂಬಾ ತಪ್ಪು, ಸಂಪ್ರದಾಯದ ಒಪ್ಪಲ್ಲ, ಆಗಮ ಒಪ್ಪೋದಿಲ್ಲ, ಅದು ಇಲ್ಲ ಅಂತ. ದಾಲ್ಭ್ಯತೆಯ ಸಾಮ ದಾಲ್ಭ್ಯನೇ ನಿನ್ನ ಸಾಮು ಅಪ್ರತಿಷ್ಠಿತ, ನೆಲೆ ಇಲ್ಲದ್ದು, ಸಂಪ್ರದಾಯ ವಿರುದ್ಧ, ಆಗಮ ವಿರುದ್ಧವಾದದ್ದು.
ಎಷ್ಟು ಅಸಹಿಷ್ಣು ಎಷ್ಟು ಅಸಹಿಷ್ಣು ಸಾಮವಿದ್ ಕಾಲೇ ಬ್ರೂಯಾತ್ ಏತರ್ಹಿ ಏತಸ್ಮಿನ್ ಕಾಲೇ ಬ್ರೂಯಾತ್ ವಿಪರೀತ ಜ್ಞಾನ ಅಪ್ರತಿಷ್ಠಿತ ಸಾಮ ಯಾವನಾದರೂ ನಿನ್ ಬಗ್ಗೆ ಸಹನೆ ಇಲ್ದೇನೋ ನಿನ್ ಬಗ್ಗೆ ಬೇಜಾರೋನು ನಿನ್ ಶತ್ರು ಆದವನು ಅದು ಸಾಮವನ್ನು ಬಲ್ಲವನಾಗಿದ್ದು ಈ ಟೈಮಲ್ಲಿ ಏನ ಬಂದ್ಬಿಟ್ಟಿದ್ದಾವ ಅಕಸ್ಮಾತ್ ನಿನ್ಕಂಡ್ರೆ ಯಾರಿಗೂ ಆಗದೆ ಇರ್ತಾವ ನಿನ್ಕಂಡ್ರೆ ದ್ವೇಷ ಅಸೂಯೆ ಆಗದೆ ಇರೋರು ಯಾರು ಇದ್ದು ಅವರು ಬೈ ಚಾನ್ಸ್ ಆಗಿ ಈ ಟೈಮಲ್ಲಿ ಇಲ್ಲಿ ಇದ್ದು ಬಿಟ್ಟಿದ್ದು ಅವ್ನು ಹೇಳ್ಬಿಟ್ಟಿದ್ದೆ ವಿಪರೀತ ಜ್ಞಾನವಾಗಿರೋ ನೆಲೆಯಲ್ಲಿ ಇರೋ ಸಾಮ ಅದನ್ನು ಪ್ರತಿಷ್ಠಿತವಾದದ್ದು ನೆಲೆ ಆಯ್ತು ನಿಂತ್ಕೊಂಡ್ಬಿಟ್ಟಿದೆಯಲ್ಲ ನೆಲೆ ಅಲ್ಲ ಅದು ತಪ್ಪಿಳಿಕೆ ಅದು ಗತಿ ಅಲ್ಲ ಅದು ಗತಿ ನೆಲೆ ಅಂದ್ಕೊಂಡಂತ ನಿನ್ನ ಅವನು ಬಂದ್ಬಿಟ್ಟು ಈಗ ಈ ರೀತಿ ಪ್ರತಿಷ್ಠೆ ವಾದ ಮಾಡುವ ಅಪರಾಧದಿಂದ ಕೂಡಿದ್ರು ನಿನ್ನ ನಿನ್ನ ತಲೆ ಬಿದ್ದೋಗ್ಲಿ ಅಂತ ಅವನು ಅಂದ್ಬಿಟ್ರೆ ನಿನ್ ತಲೆ ಬಿದ್ದೋಗ್ಬಿಡ್ತಿತ್ತು ಹುಷಾರ್ ಬಹಳ ಅಪಾಯ ಮೂರ್ಧಾ ದೇಶದ ಪ್ರತಿಷ್ಠೆ ಬಿದ್ದೋಗ್ಬಿಡುತ್ತ ಅವನು ಸಹನೆ ಇಲ್ಲದೆ ಏನ್ ತಪ್ಪ ಹೇಳ್ತಿಲ್ಲ ಏನ್ ಹಿಂಗೆ ನಿನ್ ತಲೆ ಬಿದ್ದೋಗ್ಬಿಡಯ್ಯ ಅಂದ್ರೆ ಬಿದ್ದೋಗ್ಬಿಡುತ್ತೆ ಅದಪಾಯ ಹೀಗ ಹೇಳ್ಬೇಡ ನಿನ್ನೆಲ್ಲ ಅನ್ಕೋಬೇಡ ಏವಮುಕ್ತ ಅಪರಾಧಿನ ತಥೈವ ತದ್ ವಿಪತೆ ನ ಸಂಶಯ ಈ ರೀತಿ ಹೇಳಿಸಿಕೊಂಡಂಥವನ ತಲೆ ಬಿದ್ದೋಗಿಯೇ ಹೋಗುತ್ತೆ ಅಸಂಶಯ ಇಲ್ಲ ಅವನು ಹೇಳ್ಬಿಟ್ಟ ಅಂದ್ರೆ ಅವನು ಅಸಹಿಷ್ಣುವಾಗಿ ಸಾಮವನ್ನು ಬಲ್ಲವನಾಗಿ ಮುಂದಿನ ನೆಲೆಯನ್ನು ತಿಳ್ಕೊಂಡವನು ಈ ತಪ್ಪ ಹೇಳ್ತಿದ್ಯಾ ಇನ್ನು ಸಾಮದ ಮುಂದೆ ಸ್ವರ್ಗಲೋಕ ಅಲ್ಲ ನಿನ್ ಗೊತ್ತಿಲ್ಲ ನೀನ್ ವಾದ ಮಾಡ್ತೀಯ ಅಂದ್ರೆ ನಿನ್ ತಲೆ ಬಿದ್ದೋಗ್ರಿ ಅದ ತಪ್ಪಾಗಿದೆ ನಿನ್ ತಲೆ ಬಿದ್ದೋಗ್ರಿ ತಲೆ ಬಿದ್ದೋಗ ತಪ್ಪದು ಎದ್ದು ಬಿಡ್ತ ಅಂತ ಆದ್ರೆ ನತ್ವಹಂ ಬ್ರವೀಮಿ ಅಭಿಪ್ರಾಯ ನಾನ್ ಮಾತ್ರ ಹೇಳಲ್ಲ ಮಾರಯ್ಯ ಇಂತ ನೀನ್ ನನ್ ಬಹಳ ಆತ್ಮೀಯನು ನೀನ್ ತುಂಬಾ ಮಿತ್ರ ಅದ್ರ ಸರಿಯ ತಿಳ್ಕೋ ನಾನ್ ಮಾತ್ರ ತಲೆ ಬಿದ್ದೋಗಿ ಹೇಳಲ್ಲ ನೀನ್ ತಿಳಿಸ್ಕೊಡ್ತೀನಿ ಬೇಕಾದ್ರೆ ಅದು ಸರಿಯಲ್ಲ ನೀನು ಹೇಳಿದ್ದು ಅಂದ ನಾನು ಮೂರ್ಧಾ ಪಾತಾರ್ಹಂಚೇತ್ ಅಪರಾಧಂ ಕೃತವಾನ್ ಅತಃ ಪರೇಣ ಅನುಕ್ತ ಪತೇನ್ ಮೂರ್ಧ ಅಲ್ಲಪ್ಪ ತಲೆ ಬಿದ್ದೋಗುವಂತಹ ತಪ್ಪ ಕೆಲಸ ಮಾಡಿದ್ರೆ ಬೇರೆಯವ್ರು ಹೇಳದೆ ಹೋಗಿ ತಲೆ ಬಿದ್ದೋಗ್ಬೇಕಲ್ಲ ಅವನು ಅದ್ಯಾಕೆ ಅವ್ನು ಹೇಳಿದ್ಮೇಲೆ ಬಿದ್ದೋಗೋದು ಅನ್ನೋದು ಯಾಕೆ ಅವನು ಅವ್ನು ತಪ್ಪೇ ಆಗ್ಬಿಟ್ಟಿದೆ ಅವ್ನು ತಪ್ಪ ಕೆಲಸ ಮಾಡ್ತಿದ್ದಾನೆ ಸ್ವರ್ಗಲೋಕವನ್ನು ಸಾಮ್ಯಕ್ಕೆ ಗತಿ ಬಂದ್ಬಿಟ್ಟ ಅದು ತಪ್ಪು ಅದು ತಲೆ ಬಿದ್ದೋಗೋದಕ್ಕೆ ಕಾರಣವಾಗಿರ್ತಕ್ಕಂಥ ತಿಳುವಳಿಕೆ ಅಂತ ಆದ್ರೆ ಬೇರೆಯವ್ರು ಹೇಳದೆ ಹೋಗಿ ತಲೆ ಬಿದ್ದೋಗ್ಬೇಕಲ್ಲ ನಚೇದ ಅಪರಾಧಿ ಅಪರಾಧಿ ಅಲ್ಲ ಅಷ್ಟೇ ನಾವು ಹೇಳದೆ ಬಿದ್ದೋಗಲ್ಲ ಅಪರಾಧಿ ಆಗಿದ್ರೆ ಹೇಳದೆ ಹೌದು ಬಿದ್ದೋಗ ಏನ್ ಹೀಗೆ ಅರ್ಥ ಮಾಡ್ತಿದ್ರ ನೀನು ಅನ್ನ ಕೃತ ಅಕೃತಾಭ್ಯಾಗಮ ಕೃತನಾಶಿಷ್ಟ ಸ್ಯಾತಾಂ ಈಗ ಅಲ್ಲದೆ ಹೋದ್ರೆ ನಾನು ಅಪರಾಧ ಅಲ್ಲದೆ ಇದ್ದಕ್ಕೆ ಅಪರಾಧವಾಗೋದು ಮಾಡಿದ ವ್ಯರ್ಥ ಆಗೋದು ಈ ಎರಡು ದೋಷ ಬಂದ್ಬಿಡುತ್ತಲ್ಲ ಒಂದು ಕರ್ಮಕ್ಕೆ ಫಲವಾಗಬೇಕು ಕರ್ಮವಿಲ್ಲದೆ ಆಗಬಾರದು ಕರ್ಮಕ್ಕೆ ಫಲ ಆಗಲೇಬೇಕು ಆ ಕರ್ಮವಿದೆ ಆ ಫಲ ಆಗೋದಿಲ್ಲ ಈ ತಪ್ಪ ಕೆಲಸ ಮಾಡಿದ್ರೆ ಅದಕ್ಕೆ ಫಲ ಆಗಲೇಬೇಕು ತಪ್ಪ ಕೆಲಸ ಮಾಡಿದೇನಿಯೇ ಆ ಫಲ ಆಗೋ ಹಾಗಿಲ್ಲ ತಪ್ಪ ಕೆಲಸ ಮಾಡಿದೇನು ಫಲ ಆಯ್ತು ಅಂದ್ರೆ ಕೃತಾಭ್ಯಾಮ ಆಯ್ತು ಮಾಡಿದ್ರು ಫಲವಾಗಲಿಲ್ಲ ಅಂದ್ರೆ ಕೃತಜ್ಞ ಪ್ರಕಾಶ ಆಯ್ತು ತಲೆ ಬಿದ್ದೋಗುವಂತ ಕೆಲಸ ಮಾಡಿದ್ರು ತಲೆ ಬಿದ್ದೋಗಲಿಲ್ಲ ಅಂದ್ರೆ ಕೃತಜ್ಞ ಪ್ರಕಾಶ ತಲೆ ಬಿದ್ದೋಗುವಂತ ಆಗದೇ ಇರೋ ಕಾರಣ ಇದ್ರೂ ತಲೆ ಬಿದ್ದೋಗಿ ಅಂದ್ರೆ ಕೃತಾಭ್ಯಾಗಮ ಅಂತ ತಪ್ಪು ಮಾಡಿದೇನೆ ಆ ಫಲ ಬಿಡ್ಬೋದು ಈ ದೋಷ ಆಗುತ್ತಲ್ಲ ಅಂತ ಇಷ್ಟು ಪೂರ್ವಪಕ್ಷ ಇದಕ್ಕೆ ಉತ್ಸಾಹ ಕೊಡ್ತಾರೆ ದೇಶ ದೋಷ ಆ ಅಪರಾಧ ಅವನಲ್ಲಿ ಇದ್ದು ಮಾತ್ರಕ್ಕೆ ತಲೆ ಬಿದ್ದೋಗಲ್ಲ ಅದನ್ನ ಯಾರಾದ್ರೂ ಹೇಳಿದಾಗ ಆಗುದು ವಾಗ್ಭಜ್ಯವಾಗುತ್ತೆ ಕೃತಸ್ಯ ಕರ್ಮಣ ಮಾಡಿದ ಕರ್ಮ ಶುಭವಾಗಲಿ ಅಶುಭವಾಗಲಿ ಆ ಫಲಪ್ರಾಪ್ತಿ ಆಗುವಾಗ ಒಂದು ದೇಶ ಒಂದು ಕಾಲ ಒಂದು ನಿಮಿತ್ತ ಅಷ್ಟೇ ಬರುತ್ತೆ ಸುಮ್ಸುನೇ ಕರ್ಮ ಫಲ ಆಗಲ್ಲ ಯಾವುದೋ ದೇಶದಲ್ಲಿ ಯಾವುದೋ ಕಾಲದಲ್ಲಿ ಏನೋ ನಿಮಿತ್ತ ಫಲವಾಗುತ್ತೆ ಅಂತ ಈ ಕರ್ಮಕ್ಕೆ ತಪ್ಪಾಗಿ ಈ ಸಾಮವೇದಕ್ಕೆ ಸ್ವರ್ಗಲೋಕವೇ ನೆಲೆಯನ್ನು ತಪ್ಪಾಗಿ ತಿಳ್ಕೊಂಡದಕ್ಕೆ ಒಂದು ನಿಮಿತ್ತ ಬೇಕು ಏನ್ ನಿಮಿತ್ತ ಉಪಾಸಕನಾಗಿ ಬಂದು ಹೇಳೋದು ನಿಮಿತ್ತ ಬಿದ್ದೋಗುತ್ತೆ ಹಾಗೆ
ಕೆಲವು ಕೆಲವು ದೇಶದಲ್ಲಿ ಕೆಲವು ಕರ್ಮ ಫಲ ಆಗುತ್ತೆ, ಕೆಲವು ಕಾಲದಲ್ಲಿ ಆಗುತ್ತೆ. ಈಗ ಆಸ್ತಮ ಇರುತ್ತೆ ಅನ್ಕೊಳ್ಳಿ, ಆಸ್ತಮ ಕರ್ಮಫಲದಿಂದ ಆಸ್ತಮ ಬರ್ತಾ ಇದ್ರು ಕೂಡ ಅವನು ಕೋಸ್ಟಲ್ ಹೋಗ್ಬಿಟ್ಟು ವಾಸ ಮಾಡಿದ್ರೆ ಆಸ್ತಮ ಇರೋದಿಲ್ಲ. ಕೋಸ್ಟಲ್ ಅಂದ್ರೆ ಪಶ್ಚಿಮ ಸಮುದ್ರ ತೀರ, ಪಶ್ಚಿಮ ಸಮುದ್ರದಿಂದ ಆ ಕಾಸರಗೋಡಿಂದ ಆ ಇರುವರುವೆ ಕಾರವಾರ ಮುಂದೆ ಅಲ್ಲೇ ವಾಸ ಮಾಡ್ತಾ ಇದ್ದೆ. ಅವ್ರಿಗೆ ಆಸ್ತಮ ಬರಲ್ಲ, ಶೀತ ಆಗಲ್ಲ, ಕಫ ಶೀತ ಆಗಲ್ಲ, ಇಷ್ಟು ನಗಡಿ ಶೀತ ಆಗಿದ್ದಲ್ಲಪ್ಪ ಅಲ್ಲಿ ಹೋಗಿರೋ ಮೂಜ್ ಹೇಗಿರೋ ಶೀತ ಒಂದಿರೋದು ಬಂದು ಬರುತ್ತೆ. ಅದು ದೇಶ ಅಲ್ಲಿದ್ದಾಗ ಅಕ್ಷಿನೂ ಬರಲ್ಲ, ಕಫನೂ ಬರಲ್ಲ, ಅನುಸರಿಸ್ಕೋಬೇಕು. ಎಲ್ಲ ಟೈಮ್ ಸೆಕೆ ಇಲ್ಲಪ್ಪ, ಈ ಟೈಮ್ ಸೆಕೆ ಇಲ್ಲ, ಅದು ಟೈಮ್ ಅದ. ಅದೇ ನೀನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಹೋದ್ರೆ ಸೆಕೆ ಇರಲ್ಲ, ಏಪ್ರಿಲ್ನ ಮುಂದಕ್ಕೆ ಬೆಂಕಿ ಸುಮ್ಮನೆ ಇಳಿತಾರದ ಬೆವರು, ಅದು ಕೆಟ್ಟ ವಾಸನೆ. ದೇಶ ಕಾಲ ನಿಮಿತ್ತ ಆಶ್ರಯಿಸ್ಕೊಂಡೇ ಕರ್ಮಫಲ ಕೊಡೋದೇ ಹೊರತು ಸುಮ್ ಸುಮ್ಮನೆ ಕರ್ಮಫಲ ಕೊಡೋದಿಲ್ಲ. ಅದರಿಂದ ಇದಕ್ಕೆ ತಪ್ಪು ಮಾಡಿದ್ರು ಕೂಡ ಸ್ವರ್ಗಲೋಕ ಸಾಮಕ್ಕೆ ನೆಲೆಯನ್ನ ತಪ್ಪ ತಿಳ್ಕೊಂಡಿದ್ರು ಹೇಳೋನು ಇದೆ ಹೋದ್ರೆ ಬಿದ್ದು ಹೋಗಲ್ಲ. ತಲೆ ಬಿದ್ದು ಹೋಗುವಂತಹ ಅಪರಾಧ ಮಾಡಿದ್ರು ಅದಕ್ಕೆ ನಿಮಿತ್ತ ಬಿದ್ದರೂ ಕೂಡ ಆ ಅಜ್ಞಾನಕ್ಕೆ ಇನ್ನೊಬ್ರು ಹೇಳೋದು ನಿಮಿತ್ತ ಅಪೇಕ್ಷೆ ಅದೇ ಬಿಟ್ಟು ಟಕ್ಕ ತಲೆ ಬಿದ್ದು ಹೋದ್ರೆ ಯಾರು ಅದು ಹೇಳಿದೆ ಮಾಡಿದೆ ಅಂತ ಹಂಗೆ ಚಂದ ಹೋಗ್ತಾರೆ. ಹೇಗೆ ಪ್ರಸ್ತೋತ್ರ ಪದ್ಯ ಉದ್ಘಾಟಿಸ ಪ್ರತಿಹರಿಸಿದ ಮೂರು ಜನ ದೇವತೆಯನ್ನು ತಿಳ್ಕೊಂಡೇನೆ ಕರ್ಮ ಮಾಡ್ತಾ ಇದ್ರು, ಅಲ್ಲಿ ತಲೆ ಬಿದ್ದು ಹೋಗಿಲ್ಲ. ಆದ್ರೆ ಇವನು ಬಂದ ವಿಶ್ವಸ್ತು ಚಾಕ್ರಯಣ, ನನಗೆ ಗೊತ್ತು ಆ ದೇವತೆ ಈ ತಿಳಿದೆ ಮಣ್ಣು ತಲೆ ಬಿದ್ದು ಹೋಗಿದ್ರೆ ಅವಾಗ ಮಾಡಿ ತಲೆ ಬಿದ್ದು ಹೋಗಿದ್ರು. ವಿಶ್ವಸ್ತು ಚಾಕ್ರಯಣ ಆ ಪ್ರಸ್ತೋತ್ರ ಪ್ರತಿಹತ್ತು ಉದ್ಘಾಟಿಸಿದ ದೇವತೆ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಆ ದೇವತೆ ಗೊತ್ತಿಲ್ಲ, ಸುಮ್ಮನೆ ಕರ್ಮ ಮಾಡ್ತಿದ್ರು. ಅವನಂದ ಪ್ರಸ್ತೋತ್ರ ಯಾ ದೇವತಾ ಪ್ರಸ್ತಾವ ಸಾಂಚೇರಿ ವಿದ್ವಾನ್ ಪ್ರಸ್ತೋ ಶ್ರೀ ಮೂರ್ಧಾ ದೇವಪದೇ ಪ್ರತಿಪದೇ ಇಲ್ಲ ಉದ್ಘಾತರ್ಯ ದೇವತಾ ಉದ್ಘಾನ ಮನ್ನಾಯ್ತ ಸಾಂಚೇರಿ ವಿದ್ವಾನ್ ಉದ್ಘಾ ಶ್ರೀ ಮೂರ್ಧಾ ದೇವಪದಿ ಶ್ರೀ ಇಲ್ಲ ಪ್ರತಿಹತ್ತರ್ಯ ದೇವತಾ ಪ್ರತಿಹಾರ ಮನ್ನಾಯ್ತ ಮೂರ್ಧಕ್ಕೂ ಹೇಳ ಮೂರು ಜನ ಕೆಲಸ ಮಾಡಿ ಕುಟುಂಬಟ್ರು. ಅವನು ರಾಜ ಹಿಂದಿಲ್ಲ ಸ್ವಾಮಿ ತಾವು ಯಾರು ಮಾಡಿದ್ರು ತಾವೇನಾ ತಮ್ಮ ನೋಡ್ಕೊಂಡೇ ಭಗವತೋ ವೇದಾನಿಕೆ ಭಗವತೋಚಿತಿ ಅಯಂ ಲೋಕ ಸ್ಥಾಪಯಾಮಿ ಹಂತಾಹಮೇದ್ಭಗವತೋ ವೇದಾನೀತಿ ಇತ್ಯೇತಿ ಹೋವಾಚ ಅಮುಷ್ಯ ಲೋಕಸ್ಯ ಕಾಗದಿರಿತಿ ಅಯಂ ಲೋಕ ಇತಿ ಹೋವಾಚ ಅಸ್ಯ ಲೋಕಸ್ಯ ಕಾಗದಿರಿತಿ ಪ್ರತಿಷ್ಠಾ ಲೋಕಮತಿ ನಯೇತಿ ಹೋವಾಚ ಪ್ರತಿಷ್ಠಾಂ ವಯಂ ಲೋಕಗೋ ಸಾಮಾಭಿ ಸ್ಥಾಪಯಾಮಃ ಪ್ರತಿಷ್ಠಾ ಸಗ್ಗಸ್ಥಾವಗೋ ಹಿ ಸಾಮೇತಿ ಹಂತ ಆಗಲಿ ಸ್ವಾಮಿ. ನಾನು ತಪ್ಪು ತಿಳ್ಕೊಂಡಿದ್ರೆ ನನ್ ಸರಿಯಾದದ್ದಲ್ಲ ಅಂದ್ರೆ ತಮ್ಮಿಂದ ತಿಳ್ಕೊಳಕ್ ಇಷ್ಟಪಡ್ತೀನಿ ತಾವೇ ಹೇಳಿ ಅಂತ ಹೇಳಂದ. ಏನಪ್ಪ ಹೇಳ್ಬೇಕು ಅಂದ, ಆ ಅಮುಷ್ಯ ಲೋಕಸ್ ಆ ಸ್ವರ್ಗಲೋಕಕ್ಕೆ ಯಾವುದೇ ಪದ್ಧತಿ ನೆಲೆ ಆಶೆ ನೀನು ಹೇಳಪ್ಪ. ಈ ಲೋಕ ತಸ್ಮಾಧಿತ ಪ್ರಧಾನ ದೇವಾ ಉಪಜೀವಂತಿ, ಇಲ್ಲಿಂದ ಕೊಟ್ಟರೆ ದೇವತೆ ಬದುಕೋ, ಇಲ್ಲಿಂದ ಏನು ಇಲ್ಲ ಅಂದ್ರೆ ದೇವತೆ ಕಟ ಮುಗಿತು. ಇತ ಪ್ರಧಾನ ಇತಹ ಇಲ್ಲಿಂದ ಪ್ರಧಾನ ಕೊಟ್ಟಿದ್ದು ದೇವತೆ ಉಪಜೀವಂತಿ, ಇದೇಪ್ಪ ಅವ್ರಿಗೆ ನೆಲೆ. ಇಲ್ಲ ಆಹುತಿ ಯಜ್ಞ ಯಾಗ ಮಾಡಿದ್ರೆ ಮಳೆ ಬರುತ್ತೆ, ಸ್ವರ್ಗಲೋಕ ಮಳೆ ಕೊಡೋದು ಇಲ್ಲಿಂದ ಇದ್ರಲ್ಲೆ ಅಗ್ನಿ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯ ಈ ಲೋಕವೇ ಸ್ವರ್ಗಲೋಕಕ್ಕೆ ಆಧಾರ. ಏನು ಇಷ್ಟ ಆಯ್ತು ಈ ಲೋಕದಲ್ಲಿ ಸ್ವರ್ಗಲೋಕಕ್ಕೆ ಹೋಗೋದ್ರಿಂದ ಸ್ವರ್ಗಲೋಕ ಹೋಗ್ಬೇಕಾದ್ರೆ ಇದೇ ಕಾರಣ. ಈ ಲೋಕಕ್ಕೆ ಏನ್ ಗತಿ ಕೇಳ, ಅಷ್ಟ ಲೋಕಸ್ಯ ಕಾಗತಿ ನ ಪ್ರತಿಷ್ಠಾ, ಇದು ಪ್ರತಿಷ್ಠಾ ಇದು, ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬಾರ್ದು ಕಣೋ ಅಂತೇಳಿ ಶಿಲ್ಕಶಾಲಾ ಜಾಲ್ ಬಿಡ್ದು ಬಾಯಿ ಬಡದ್ಬಿಟ್ಟ.
ನಮ್ಮ ಪ್ರತಿಷ್ಠಾ ಲೋಕ ನಾವು ಪ್ರತಿಷ್ಠೆಯೇ ಸಾಮಕ್ಯ ನೆಲೆ ಪ್ರತಿಷ್ಠೆಯೇ ಈ ಲೋಕ ಈ ಲೋಕವೇ ಪ್ರತಿಷ್ಠೆ ಇದೇ ಸಾಮಕ್ಯ ನೆಲೆ ಇದನ್ನ ಸಾಮಾನ್ಯ ಕೊನೆ ಕಾಣಿಸ್ತೀವಿ ಅಂತ ಪ್ರತಿಷ್ಠಾ ರೂಪವಾಗಿ ಸಾಮಾನ್ಯ ಹೇಳ್ತೀವಿ ಅಂತ ಮುಕ್ತೋ ದಾಲ್ಭ್ಯಾಲಾವಚ್ಚ ಹೇಳಿಸಿಕೊಂಡಂತಹ ದಾಲ್ಭ್ಯ ಈ ರೀತಿ ಹೇಳಿಸಿಕೊಂಡವನ ದಾಲ್ಭ್ಯ ಹೇಳ್ತಾ ಇದ್ದಾನೆ ಹಂತ ಅಹಮೇತ ಭಗವತಃ ವೇದಾನಿ ಆಗ್ಲಿ ಹಾಗಾದ್ರೆ ನಾನು ಇದನ್ನ ತಮ್ಮಿಂದ ತಿಳಿಯೋಕೆ ಇಷ್ಟಪಡ್ತೀನಿ ತಾವು ಯಾವುದನ್ನು ಪ್ರತಿಷ್ಠವಾಗಿ ಅಂತ ಹೇಳ್ತೀರೋ ಅದನ್ನ ಹೇಳಿ ನಾ ತಿಳ್ಕೊಳ್ತೀನಿ ಇತ್ಯುಕ್ತ ಪ್ರತಿವಾಚ ಶಾಲಾವತ್ಯ ಇತ್ಯುಕ್ತ ಪ್ರತಿವಾಚ ಶಾಲಾವತ್ಯ ಹೇಳಿಸಿಕೊಂಡಂತ ಶಾಲಾವತ್ಯ ಆಯ್ತಪ್ಪ ವಿದ್ಯೀತಿ ಹೋವಾಚ ತಿಳ್ಕೊಪ್ಪ ಅದೇನಂತ ತಿಳ್ಕೋ ಹೇಳ್ತೀನಿ ಅಂತ ಅವಾಗ ಅಮುಷ್ಯ ಲೋಕಸ್ಯ ಕಾಗತಿರಿತಿ ಪೃಷ್ಟ ಅಮುಷ್ಯ ಲೋಕಸ್ಯ ಕಾಗತಿರಿತಿ ಪೃಷ್ಟ ಲಾಲ್ಭ್ಯದ ಶಾಲಾವತ್ಯ ಅಯಂ ಲೋಕ ಇತಿ ಹೋವಾಚ ಅಯಂ ಲೋಕ ಇತಿ ಹೋವಾಚ ಆ ಲೋಕಕ್ಕೆ ಯಾವುದು ಗತಿಯಪ್ಪ ಅಂತ ಹೇಳಿ ಲಾಲ್ಭ್ಯದಿಂದ ಕೇಳಿಸಿಕೊಂಡಂತಹ ಶಾಲಾವತ್ಯ ಹೇಳ್ತಾನೆ ಈ ಲೋಕವೇ ಆ ಲೋಕಕ್ಕೆ ಗತಿ ಗತಿ ನೆಲೆ ಆಶಯ ಆಧಾರ ಪ್ರತಿಷ್ಠೆ ಪಾರಾಯಣ ಎಲ್ಲ ಒಂದೇ ಅರ್ಥ ಏನ್ ಹೇಳು ಯಾವ್ದೆಲ್ಲ ಗತಿ ನೆಲೆ ಆಶ್ರಯ ಇದೇ ಆಶ್ರಯ ಇದೇ ನೆಲೆ ಪ್ರತಿಷ್ಠೆ ಇದೇ ಕೊನೆಯದು ಯಾಗದಾನ ಹೋಮಾದಿ ಒಂದು ಲೋಕ ಪುಷ್ಯತಿ ಈ ಲೋಕವೇ ಯಾಗ ದಾನ ಹೋಮಾದಿ ಮಾಡಿದ್ರೆ ನಿನಗೆ ಪುಷ್ಟವಾಗಿ ಆ ಲೋಕ ತಯಾರಾಗತ್ತೆ ಸ್ವರ್ಗಲೋಕ ಅಂತ ಇರಲ್ಲ ಸ್ವರ್ಗಲೋಕ ಅಂದ್ರೆ ನಿನಗೂ ಕರ್ಮದ ಉತ್ಪತ್ತಿ ಆಗತ್ತೆ ಹೇಗೆ ಕನಸು ಅನ್ನೋದು ನಾವು ಮಾಡಿದ ಕರ್ಮದಿಂದ ಉತ್ಪತ್ತಿ ಆಗತ್ತೋ ತೋರ್ಕೊಳತ್ತೋ ಅದೇ ರೀತಿ ಈ ಯಜ್ಞಾಗಾದಿ ನಿನಗೋಸ್ಕರ ಸ್ವರ್ಗಲೋಕ ತಯಾರಾಗತ್ತೆ ಯಾಗಾದ ಅದೊಂದು ಮೈಸೂರು ಇದೆಯಲ್ಲ ತುಂಬ ಹಾಗಿರಲ್ಲ ಸ್ವರ್ಗಲೋಕ ಅಂತ ಇದೆ ಅಂತ ಹೇಳಿದ್ರೆ ಮೀಮಾಂಸಕಾರ ಹೇಳ್ತಾರೆ ಯಜ್ಞದಿಂದ ಯಜಮಾನಿಗೆ ಸ್ವರ್ಗ ತಯಾರಾಗತ್ತೆ ದೇವತೆಗಳು ಅವ್ರ ಕರ್ಮದ ಅಲ್ಲಿರ್ತಾರೆ ಅದು ಒಪ್ಪತ್ತಿವೆ ಆದ್ರೆ ನಿನಗೆ ದೇವಲೋಕ ಸಿಗಲ್ಲ ಹಾಗ ಸ್ವಪ್ಪಲೋಕ ಆದ್ರೆ ಅದು ಮಂದ ವೇದಂತ ಇವಾಗ ಸ್ವಲ್ಪ ಕನಸಿನ ಲೋಕ ಇದೆಯನ್ನ ಅದ ಹೆಂಗ್ ಬರುತ್ತಾ ಹೆಂಗ ಕರ್ಮವಾಗಿ ಕರ್ಮ ಮಾಡಿದ್ರಿಂದ ಹೇಗೆ ನಾವು ಯಾವ ರೀತಿ ಕರ್ಮ ಭಾವನೆ ತಗೊಂಡೆ ಮಾತೆ ತಗೊಂಡೆ ಮಾತೆ ತಗೊಂಡೆ ಮಾತೆ ತಗೊಂಡೆ ಹೇಗೆ ನಮ್ಮ ಕರ್ಮ ಭಾವನೆ ಸಂಸ್ಕಾರದಿಂದ ಸ್ವಪ್ನ ತೋರ್ಕೊಳತ್ತೋ ಅದೇ ಸ್ವಗ್ಗಲೋಕ ನಿಂಗೆ ತೋರ್ಬೇಕಾದ್ರೆ ನಿನ್ನ ಕರ್ಮ ಆಗಿ ಯಾಗ ದಾನ ಹೋಮ ಅಂದ್ವಿ ಅಮ್ಲೋಕ ಖುಷಿ ಯಾಕೆ ಆ ಲೋಕ ಪುಷ್ಟವಾಗುತ್ತೆ ಹೀಗೆ ಸ್ವಲ್ಪ ಕಾಯ್ತಾ ಇರುತ್ತೆ ಆ ತಯಾರಾಗಿ ಸುಮ್ಮನೆ ಮೈಸೂರು ಹೋಗೋದನ್ನ ಹೋಗೋದಲ್ಲ ಸ್ವಗ್ಗಲೋಕ ನಿಂಗೆ ತೋರೋದೇ ಇಲ್ಲ ಎಲ್ಲ ಲೋಕವೂ ಆಗಿ ಈ ಲೋಕವೂ ಅಷ್ಟೇ ಈ ಲೋಕ ಅಂತ ಒಂದು ಇರಲ್ಲ ನಿನ್ನ ಕರ್ಮದಿಂದ ಈ ಲೋಕ ತೋರುತ್ತೆ ಕರ್ಮವೇ ಲೋಕದ ಉಂಟು ಮಾಡೋದು ಕರ್ಮದಿಂದ ಕರ್ಮ ಅಂದ್ರೆ ಬರೀ ಕರ್ಮ ಇಂದ್ರಿಯ ದೇಹ ಕರ್ಮ ಅಲ್ಲ ದೇಹ ಕರ್ಮ ಇಂದ್ರಿಯ ಕರ್ಮ ಮನಸ್ಸಿನ ಉಪಾಸ ಭಾವನೆ ಐಂದ್ರಿಯ ಕರ್ಮ ದೈಹಿಕ ಕರ್ಮದಿಂದ ಎಲ್ಲಾ ಲೋಕಗಳು ತಯಾರಾಗತ್ತೆ ಲೋಕಗಳು ಅಂತ ಒಂದಿರಲ್ಲ ಅವರವ್ರಿಗೆ ಸ್ವಪ್ನ ಅದು ಹೇಗೆ ಇರಲ್ವೋ ಅದು ಹಾಗೆ ಈ ಎಚ್ಚರವು ಅವರ ಎಚ್ಚರ ಅವರವರಿಗೆ ಅವರವ್ರ ಕರ್ಮ ಹಾಗೆ ಒಂದೇ ಪ್ರಪಂಚ ಎಲ್ರಿಗೂ ಒಂದೇ ತರ ತೋರಲ್ಲ ನಿಮ್ಗೊಂಥರ ನನಗೊಂಥರ ಯಾಕೆ ನನ್ನ ಕರ್ಮ ಆ ರೀತಿ ತೋರಿಸ್ತಾ ಇರುತ್ತೆ ನಿಮ್ ಕರ್ಮ ಈ ರೀತಿ ತೋರಿಸ್ತಾ ಇರುತ್ತೆ ಒಬ್ರಿಗೆ ಒಂದೇ ವಾತಾವರಣ ಅಯ್ಯೋ ಮೋಡ ಬೇಜಾರು ಮಳೆ ಅಂತ ಅಳ್ತಾ ಇರ್ತಾನೆ ಕುಮಾರ ಅಯ್ಯೋ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಆಗಿದೆ ಹಿತವಾಗಿದೆ ಅಂತ ಬರುತ್ತಾರೆ ಏನು ಮಾಡೋಕ್ಕಾಗಲ್ಲ ನಿನ್ ಕರ್ಮ ನಿಂದ ಹಾನ್ ಮಾಡ್ತದೆ ಯಾವ ಕರ್ಮ ಹಾನ್ ಮಾಡ್ತದೆ ಅಷ್ಟೇ ನಿನ್ ದುಃಖ ಆಗ್ತಿದ್ದೆ ನಿನ್ ಹಣೆ ಬರ ನಿನ್ ಕರ್ಮ ಹಾಗೆ ಮಾಡ್ತಾ ಇದ್ದೀನಿ ಅಂತ ಖುಷಿ ಪಡ್ತಾ ಇದ್ರೆ ಹಾ ಹೇಗಿದೆ ಎಲ್ಲೋ ಅರ್ಧ ಇದೆ ಅಂದ್ರೆ ಹೇಳ್ದು ಮಾತ್ರ ಆತೃಪ್ತಿ ತಿಳ್ಕೊಬೇಡ್ರಿ ಸ್ವಲ್ಪ ಲೋಕ ಒಂದಿದೆ ಅಲ್ಲಿ ಹೋಗ್ತೀವಿ ಅಂತ ಮಾತ್ರ ಮಾಡ್ಕೋಬೇಡಿ ಸುಮ್ಮನೆ ಪುರಾಣ ಕಥೆ ಹೇಳುತ್ತೆ ಶುಚಿಯು ಹೇಳುತ್ತೆ ಅದು ಶ್ರದ್ಧೆ ಬರೋಸೋಕೋಸ್ಕರ ಹೇಳುತ್ತೆ ಹೊರತು ಸ್ವರ್ಗಲೋಕ ಅನ್ನೋದು ನಿನ್ನ ಕರ್ಮದಿಂದಲೇ ತಯಾರಾಗೋದು ಅದಕ್ಕೆ ಔತ್ಪತ್ತಿ ಕಸ್ತೋ ಶಬ್ದಸ್ಯಾರ್ಥ್ಯ ಸಂಬಂಧ ತಸ್ಯ ಜ್ಞಾನೋಪದೇಶ ತತ್ ಪ್ರಮಾಣ ಬಾದರಾಯಣ ಅರಬೇ ಕರ್ತಾದ ಅಂತ ಹೇಳಿ ಪೂರ್ವಮೀಮಾಂಸಾ ಸೂತ್ರದಲ್ಲಿ ಶಬ್ದಾರ್ಥ ಸಂಬಂಧ ನಿತ್ಯವಾಗಿದ್ದು ಎಲ್ಲವೂ ಉತ್ಪತ್ತಿ ಆಗಿದ್ದಾಗುವುದು ಸಿದ್ಧ ಆಗುತ್ತೆ ಕರ್ಮ ಅನುಷ್ಠಾನ ಮೀಮಾಂಸೆ ಚಿನ್ನ ಮಾಡಿದ್ದಾರೆ ಮೀಮಾಂಸಲ್ಲಿ ದೇವತೆಗಳು ಇರ್ತಾರಲ್ಲ ದೇವತೆ ಅವ್ರ ಕರ್ಮ ಅಲ್ಲಿರ್ತಾರೆ ನಾವು ನಂಬ್ಕೋಬೇಕಷ್ಟೇ ನಿನಗೆ ಸ್ವರ್ಗ ಲೋಕ ಅಂತ ಹಾಕ್ಸಿಲ್ಲ ಅವ್ರವ್ರ ಲೋಕ ಅವ್ರವ್ರಿಗೆ ದೇವತೆಗಳು ಅಲ್ಲಿರ್ತಾರೆ ದೇವತೆಗಳಿಗೆ ಮಾತ್ರ ಅದು ನಿನಗೆ ಸ್ವರ್ಗ ಲೋಕ ಅಲ್ಲ ಅದು
ಸ್ವರ್ಗಲೋಕ ಪ್ರತಿಷ್ಠೆ ಇಲ್ದಿದ್ರೆ ಅವ್ರ ಹೆಂಗಿರ್ತಾರೆ? ಅವ್ರ ಕಲ್ಪನೆ ತೋರ್ತಾ ಇರುತ್ತೆ ಕಣ. ನಿನಗೆ ಸ್ವರ್ಗಲೋಕ ತೋರಲ್ಲ ಅಂತ ಅಲ್ಲಿಗೆ ತಾನೆ ಹೋಗೋದು. ಅಲ್ಲಿಗೆ ಹೋಗ್ತೀವಿ, ನಿನ್ನ ಕರ್ಮ ಎಲ್ಲಿ ಕರ್ಕೊಡೋದು ಅಲ್ಲಿ ಹೋಗ್ತೀಯಾ. ಇವಾಗ ಕಳಿಸಿಗೆ ಹೋಗ್ತೀಯಾ, ನಿನ್ನ ಕಳಿಸಿದ ನಾನು ಕಳಿಸಿ ಹೋಗ್ತೀನಿ, ನೀನು ಕಳಿಸಿ ಹೋಗಿ, ನನ್ ಕಳಿಸಿಗೆ ನೀನ್ ಬರ್ತೀಯಾ? ಕಳಿಸ್ಲೋಕ ಒಂದೇ ಎಂದ್ರಾ ಅಷ್ಟೇ. ಅವ್ರವ್ರ ಕರ್ಮ ಕರ್ಮ ಹೆಚ್ಚ ನನ್ನ ಹೆಚ್ಚು ಒಂದೇ ಅಲ್ಲ. ನನ್ನ ಹೆಚ್ಚು ನೀನು ಸೇರ್ಕೊಂಡ ಪ್ರಪಂಚ ಸೇರ್ಕೊಂಡಿದೆ, ನಿನ್ನ ಹೆಚ್ಚು ನಾನು ಸೇರ್ಕೊಂಡು ಅವ್ನು ಸೇರ್ಕೊಂಡಿದೆ. ಒಬ್ಬರದೇ ಅನುಭವ ಒಂದೇ, ಒಬ್ಬನೇ ಎಚ್ಚೆತ್ತವರು, ಇಬ್ರು ಎಚ್ಚೆತ್ತವರಿಲ್ಲ. ಎಚ್ಚರ ಎಷ್ಟು ಹಿಡಿದೇಳ, ನಾನು ನೀನು ಅವನು ಎಲ್ಲ ಸೇರಿ ಎಚ್ಚರವೇ ಹೊರತು ನನ್ನ ನಾನು ಇಷ್ಟೇ ಅವನು ಇಷ್ಟೇ ಅವ್ರಿಗೊಂದು ಎಚ್ಚರಿಸ ಅನ್ಕೋಬೇಡ. ಎಚ್ಚರ ಅನ್ನೋದು ಒಂದು ವೃತ್ತಿ, ಒಂದು ಅನುಭವ, ಒಂದಿದು ಅದು ಒಬ್ಬೊಬ್ಬರಿಗೂ ಒಂದೊಂದೇ. ದೇವತೆಗಳು ಅಲ್ಲಿ ಇಂದಾದಿಗಳಿದ್ರೆ ಅದು ಇಂದಾದಿಗಳ ಅನುಭವದಿಂದ ಅದೇ ನಾವು ನಂಬ್ಕೋಬೇಕು, ನಮ್ಮ ಅನುಭವ ಅಲ್ಲ ಅದು. ನಿನಗೆ ಸ್ವರ್ಗಲೋಕದ ಅನುಭವ ನಿನ್ನ ಕರ್ಮ ತಂದ್ಕೊಡತ್ತೆ, ನಿನ್ನ ಉತ್ಪತ್ತಿ ಆಗತ್ತೆ ಅದು. ಅಲ್ಲಿ ಒಂಥರ ಇಂದಾದಿಗಳು ಇರ್ತಾರೆ, ಇದಾಗಿರ್ತಾರೆ. ನನ್ನ ಕನಸಿನಲ್ಲಿ ಜನರು ಒಂಥರ ಇರ್ಬೋದು, ನಿನ್ನ ಕನಸು ಅಂತ ಇರ್ಬೋದು. ಅದೇ ಕನಸು ಸಮಾನವಾದರೂ ಲೋಕ ಒಂದೇ ಅಲ್ಲ. ಹಾಗೆ ಎಲ್ಲವೂ ಹಾಗೆ ಇರೋದು, ಎಚ್ಚರವೂ ಹಾಗೆ, ಸ್ವರ್ಗವೂ ಹಾಗೆ, ಎಲ್ಲವೂ ಹಾಗೆ. ಇದು ಬಹಳ ಚೆನ್ನಾಗಿ ಗೊತ್ತಿಲ್ಲ ಈ ವಿಷಯ ಅಲ್ವಾ? ಅನುಭವ ಹಾಗೆ, ಅನುಭವದಲ್ಲಿ ಅವನೊಬ್ಬರೇ ಇರೋನು ಯಾವಾಗಲೂ. ನನ್ ಬಿಟ್ಟು ಇನ್ನೊಬ್ರು ಇಲ್ವೇ ಇಲ್ಲ. ಇನ್ನೊಬ್ರು ಇದಾರೆ ಅನ್ನೋ ನನ್ನ ಕಲ್ಪನೆಯ ಹೊರತು, ಇನ್ನೊಬ್ರು ಅನ್ನೋದು ಇದಾರೆ ಅನ್ನೋದು ಎಲ್ಲವೂ ನನ್ನ ಮನಸ್ಸಿನಲ್ಲೇ ಬರೋದೇ ಹೊರತು, ನನ್ನ ಮನಸ್ಸು ಬಿಟ್ಟು ಲೋಕವೂ ಇಲ್ಲ, ಜನರೂ ಇಲ್ಲ, ಪ್ರಜಾಸ್ವಾಮ್ಯ ಯಾವುದೂ ಇಲ್ಲ, ನನ್ನಲ್ಲೇ ಎಲ್ಲ ಕಲ್ಪಿತವಾಗಿರೋದು. ಇದು ಎಲ್ರಿಗೂ ಅದನ್ನೇ ಅಯಂ ಲೋಕೋ ಯಾಗದಾನ ಆ ಲೋಕ ಪುಷ್ಟಿಗೊಳಿಸತ್ತೆ. ಅತ ಇತ ಪ್ರಧಾನ ದೇವ ಉಪಜೀವಂತಿ ಶ್ರುತಯ ಸಾಮಸಿಕ್ಕ ಇಲ್ಲ. ಮೂರು ಎರಡು ಎಂಟು ಏಳು, ಮೂರು ಎರಡು ಎಂಟು ಏಳು. ಮೂರನೇ ಕಾಂಡ, ಎರಡನೇ ಪ್ರಶ್ನೆ, ಎಂಟನೇ ಅನ್ವಾಕ, ಏಳನೇ ಪಂಚಾರಿ. ಶ್ರುತ ಯಹ ಅಂದ್ರೆ ಕಷ್ಟ ಅನೇಕ ಇದೆ. ಅತ ಪ್ರಧಾನ ಇದೆ, ಇತ ಪ್ರಧಾನ ಇದೆಯಾ? ತಸ್ಮಾತ್ ಇತಃ ಅಲ್ಲ ಮುಂದೆ ಕೊಟ್ಟರು, ಅದಕ್ಕೆ ಸ್ವಾಮಿಗಳು ಅದನ್ನು ಕೊಟ್ಟಿಲ್ಲ. ತಸ್ಮಾತ್ ದಮುತ ಪ್ರಧಾನ ಋಷ್ಯ ಉಪಜೀವಂತಿ ತಸ್ಮಾತ್ ಇತ ಪ್ರಧಾನ ಇದೆಯಾ? ಬರ್ಕೊಂಡಿದ್ದೀರಾ?